ನಿನ್ನೆ ಸಾಯಂಕಾಲ 6 ಗಂಟೆ ಗಂಟೆ ಸುಮಾರಿಗೆ ಅವನು ಅವನ ಸ್ನೇಹಿತರು ಅಲ್ಲಿ ಹನುಮನ ಜನ್ಮಸ್ಥಳ ಅಂತಕಂತದ್ದು ಒಂದು ಇದೆ ಅಲ್ಲಿ ಹೋಗಿ ದರ್ಶನ ಪಡೆಕೊಂಡು ತಿರುಗಿ ವಾಪಸ್ ಅತ್ತನಿಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಎರಡು ವಾಹನಗಳಿದ್ದವು ಒಂದರಲ್ಲಿ ಚಿದಾನಂದ ಏನು ಅವನ ಹೆಸರ ಮೇಲೆ ಇರತಕ್ಕಂತ ಏನು ಒಂದು ಗಾಡಿ ಇದೆ ಅದರಲ್ಲಿ ಅವನ ಸ್ನೇಹಿತರು ನಾಲ್ಕು ಜನ ಇದ್ದರು ಚಿದಾನಂದ ಮತ್ತು ಇನ್ನುಳಿದಿರ್ತಕ್ಕಂಥ ಮೂರು ನಾಲ್ಕು ಜನ ಸ್ನೇಹಿತರು ಅವರ ಸ್ನೇಹಿತನ ಗಾಡಿಯಲ್ಲಿ ಕೂತಿದ್ರು ಚಿದಾನಂದನ ಗಾಡಿ ಮುಂದೆ ಹೋಗ್ತಾ ಇತ್ತು ಹಿಂದೆ ಅವನ ಹೆಸರ ಮೇಲೆ ಇರ್ತಕ್ಕಂಥ ಗಾಡಿ ಹಿಂದೆ ಬರ್ತಾ ಇತ್ತು ಹನುಮಂತ್ ಅಂತಕ್ಕಂಥ ಡ್ರೈವರು ಮೊದಲಿನಿಂದ ಇದ್ದಾನೆ ಯಾವಾಗಲೂ ಅವನೇ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಬೈಕ್ನವನು ಅಲ್ಲಿ ಯೂ ಟರ್ನ್ ಮಾಡ್ಕೊಳ್ಳಿಕ್ಕೆ ಏಕಕಾಲಕ್ಕೆ ಒಂದು ಟರ್ನ್ ತಗೊಂಡಿದ್ದಾನೆ ಅವನು ಎಡಗಡೆಯಿಂದ ಬಲಗಡೆ ಟರ್ನ್ ಯೂ ಟರ್ನ್ ತೊಗೊಂಡು ಆ ಕಡೆ ಹೋಗಬೇಕಾಗಿತ್ತು ಅದಕ್ಕೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅದು ಅಪಘಾತ ಆಗಿದೆ ತಕ್ಷಣ ಆ ಗಾಡಿಯಲ್ಲಿದ್ದವರು ಚಿದಾನಂದಿಗೆ ಫೋನ್ ಮಾಡಿದರು ಚಿದಾನಂದ್ ವಾಪಸ್ ಬಂದು ಆ್ಯಂಬುಲೆನ್ಸ್ ತರಿಸಿ ಆ್ಯಂಬುಲೆನ್ಸಲ್ಲಿ ಹಾಕಿ ಅವನು ತೊಗೊಂಡೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ರಾತ್ರಿ 11 ಗಂಟೆಗೆ ಅವನು ಹಸುನೀಗಿದ್ದಾನೆ ನಾನು ಕೂಡ ಎರಡು ದಿವಸದಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರಿಗೆ ಶಾಂತವನ ಹೇಳಿ ಅವ್ರಿಗೇನಾದರೂ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನಂಬರ್ ಪ್ಲೇಟ್ ಕಿತ್ತು ಹಾಕಿದರು ನಂಬರ್ ಪ್ಲೇಟ್ ಕಿತ್ತು ಹಾಕಿದ ಮೇಲೆ ಏನು ಕೇಸ್ ಕೇಸಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಕೇಸ್ ಆಗೋದಾಗುತ್ತೆ ಆ ಗಾಡಿಯಲ್ಲಿ ಇದ್ದ ಇಲ್ಲೋ ಅನ್ನೋದಕ್ಕಿಂತಲೂ ಚಾಲನೆ ಯಾರು ಮಾಡ್ತೀರೋ ಅನ್ನೋದು ಮಹತ್ವದಾಗುತ್ತೆ ಅದರಲ್ಲಿ ಗಾಡಿಯಲ್ಲಿ ಇದ್ದ ಇಲ್ಲ ಅನ್ನೋದು ಪ್ರಶ್ನೆ ಅಲ್ಲ ಅದು ಅಪಘಾತ ಅಪಘಾತನೇ ಅವನು ಮುಂದಿನ ಗಾಡಿಯಲ್ಲಿದ್ದ ಆ ಗಾಡಿಯಲ್ಲಿದ್ದರೆ ಏನು ಅದಕ್ಕೆ ಭಾಳ ದೊಡ್ಡದು ವಿಷಯ ಅಲ್ಲ ಅವನೇನು ಅವನಿಗೆ ಹೊಡಿ ಅಂತೇನು ಹೇಳ್ತಿರಲಿಲ್ಲ ಅದಕ್ಕೇನು ಅನಾವಶ್ಯಕವಾಗಿ ಗೊಂದಲ ಇಲ್ಲ ಭಾಳ ಸ್ಪಷ್ಟವಾಗಿದೆ ಅವನು ಮುಂದಿನ ವಾಹನದಲ್ಲಿದ್ದ ಹಿಂದಿನ ಗಾಡಿಯಲ್ಲಿ ಅವನ ವಾಹನದಲ್ಲಿ ಅನೇಕ ಸ್ನೇಹಿತರಿದ್ದರು ಅದು ಆಕ್ಸಿಡೆಂಟ್ ಆಗಿರೋದು ಆಕ್ಸಿಡೆಂಟ್